ನಮಸ್ಕಾರ ಗುರು ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಕರಿ ಮಣ್ಣಿನ ನಾಡು ಅಂತಾನೆ ಹೇಳಬಹುದು ಅಲ್ಲಿದ್ದೀನಿ ಈ ಪ್ಲೇಸ್ ನ ಯಾರು ಕೂಡ ನೋಡೇ ಇರಲ್ಲ ಈ ಪ್ಲೇಸ್ ನ ಹೆಸರು ಹೇಳಿದ್ರೆ ಇಲ್ಲಿ ಏನಿದೆ ಗುರು ಅನ್ನೋ ಜನ ಇದ್ದಾರೆ ಇಲ್ಲಿ ಕ್ಯಾಮೆರಾ ಹಿಡ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲ ನನ್ನೇ ನೋಡ್ತಾ ಇರ್ತಾರೆ ಈ ಕ್ಯಾಮೆರಾನೂ ಯಾರು ನೋಡಿರಲ್ಲ ಅಂತಹ ಜಾಗದಲ್ಲಿದ್ದೀನಿ ಯಾರು ಕೂಡ ಯೂಟ್ಯೂಬ್ ಅವರು ಇಲ್ಲಿ ಬಂದು ವಿಡಿಯೋಗಳನ್ನ ಮಾಡಿಲ್ಲ ಅಂತ ಪ್ಲೇಸಲ್ಲಿದ್ದೀನಿ ಎಲ್ಲರೂ ಕೂಡ ಎಲ್ಲರೂ ಫ್ರೆಂಡ್ಸ್ ಜೊತೆ ಬಂದು ವ್ಲಾಗ್ ಮಾಡ್ತಾರೆ ಸೋಲೋ ಬಂದು ವ್ಲಾಗ್ ಮಾಡ್ತಾರೆ ಇವತ್ತು ಫಸ್ಟ್ ಟೈಮ್ ನಮ್ಮ ಅಪ್ಪನ ಜೊತೆ ವ್ಲಾಗ್ ಮಾಡ್ತಾ ಇದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಲ್ಲಿ ಇವತ್ತು ನಾನು ಯಾದಗಿರಿಯಲ್ಲಿ ಇದ್ದೀನಿ ಯಾದಗಿರಿಯಲ್ಲಿ ಏನಿದೆ ಗುರು ಯಾದಗಿರಿಯಲ್ಲಿ ಅಂತ ಕೇಳ್ತೀರಾ ಯಾದಗಿರಿಯಲ್ಲಿ ಏನಿಲ್ಲ ಅಂತ ನಾನು ಕೇಳ್ತೀನಿ ಯಾದಗಿರಿಯಲ್ಲಿ ಹಳೆ ಇತಿಹಾಸ ಇರುವಂತಹ ಎಲ್ಲ ಕೋಟೆಗಳಿದೆ ಸೆಂಚುರಿಗಳಿದೆ ಬರ್ಡ್ಗಳು ಇರುವಂತಹ ಒಂದು ಪ್ರದೇಶಗಳಿದೆ ತುಂಬ ಪ್ಲೇಸಸ್ಗಳಿದೆ ಬಟ್ ಇಲ್ಲಿ ಯಾರೂ ಕೂಡ ಯೂಟ್ಯೂಬರ್ಸ್ ಬಂದು ಇದನ್ನು ಕವರ್ ಮಾಡಿಲ್ಲ ಅದರಲ್ಲಿ ಇವತ್ತು ಯಾದಗಿರಿಯ ಮೇನ್ ಪಾಯಿಂಟು ಯಾದಗಿರಿಯ ಹೃದಯ ಅಂತ ಕರೆಯಬೋದು ಹಳೆಯ ಕೋಟೆಗಳು ಇರುವಂಥದ್ದು ಆ ಕೋಟೆಗಳಲ್ಲಿ ಒಂದು ಕೋಟೆ ಆದಂತಹ ಒಂದು ಕೋಟೆಯಲ್ಲಿದ್ದೀನಿ ಹೋಗ್ತಾ ಹೋಗ್ತಾ ಯಾವ ಕೋಟೆ ಇದು ಏನಕ್ಕೆ ಇಲ್ಲಿ ಬಂದಿದ್ದೀನಿ ಏನು ವಿಶೇಷ ಎಲ್ಲನೂ ಹೇಳ್ತೀನಿ ಬನ್ನಿ ಯಾದವನಗಿರಿ ಅಂದ್ಬಿಟ್ಟು ಈ ಬೆಟ್ಟದ ಹೆಸರು ಯಾದವಗಿರಿ ಅಂತಾರೆ ಯಾದವನಗಿರಿ ಅಂತಾರೆ ತುಂಬ ಹೆಸರಿದೆ ಈ ಬೆಟ್ಟಕ್ಕೆ ಮತ್ತು ಈ ಬೆಟ್ಟದಲ್ಲಿ ಯಾದವನಗಿರಿ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಯಾದವರು ಈ ಕೋಟೆಯನ್ನು ಆಳ್ವಿಕೆಯನ್ನು ಮಾಡ್ತಿದ್ರು ಅದಾದಮೇಲೆ ಸ್ವಲ್ಪ ಕಾಲಗಳ ನಂತರ ಎಷ್ಟೋ ಜನ ರಾಜರು ಈ ಬೆಟ್ಟವನ್ನು ಮತ್ತು ಈ ಪ್ರದೇಶವನ್ನು ಒತ್ತುವರಿ ಮಾಡಿಕೊಂಡ್ರು ಆದರೂ ಕೂಡ ಒಬ್ಬರು ಮುಸ್ಲಿಂ ರಾಜ ಇದನ್ನು ಒತ್ತುವರಿ ಮಾಡಿಕೊಂಡಿದ್ರು ಈ ಗೋಡೆಯನ್ನು ನೋಡ್ತಾ ಇದ್ರೆ ಇಲ್ಲಿ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಮುಸ್ಲಿಮ್ಗಳ ಈ ಅವರ ಶೈಲಿಯಲ್ಲಿ ಗೋಡೆಯನ್ನು ಕಟ್ತಾ ಇದ್ರು ಅಂತ ಅದೇ ತರಹ ಶೈಲಿಯ ಗೋಡೆಗಳು ಇಲ್ಲಿರುವಂಥದ್ದು ಹಳೆಯ ಕಾಲದಲ್ಲೇ ಕೂಡ ಎಲ್ಲನೂ ಇರ್ತಾ ಇತ್ತು ಅಂದರೆ ಪಿರಂಗಿಗಳಾಗಿರ್ಬೋದು ಮುಂದಿನ ಆಲೋಚನೆ ಆಗಿನ ಕಾಲ ರಾಜರಿಗೆ ತುಂಬ ಇರ್ತಾ ಇತ್ತು ಇವಾಗ ಯೂಸ್ ಮಾಡ್ತಿರುವಂತಹ ವಸ್ತುಗಳು ಆವಾಗಲೇ ಕಂಡಿಡ್ದಿದ್ರು ಸೊ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಇಲ್ಲಿ ತೋರಿಸ್ತೀನಿ ಬನ್ನಿ ಇದು ತುಂಬ ಹೈಟಿನಲ್ಲಿ ಒಂದು ಪಿರಂಗಿಯನ್ನು ಇಟ್ಬಿಟ್ಟು ಪಿರಂಗಿ ಅನಿಸುತ್ತೆ ಇದು ಅದನ್ನು ಇಟ್ಬಿಟ್ಟು ಇಡೀ ಈ ಕೋಟೆಯನ್ನು ರಕ್ಷಣೆಯನ್ನು ಮಾಡ್ಕೊತಾಯಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಫುಲ್ಲು ಸರೌಂಡಿಂಗು ಇದು ಫುಲ್ಲು ಸಿಟಿ ಅಂತ ಹೇಳ್ಬೋದು ಕೆಳಗಡೆಯಿಂದ ಯಾವುದೇ ತರಹ ಶತ್ರುಗಳು ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಲ್ಲಿಟ್ಬಿಟ್ಟು ಬ್ಲಾಸ್ಟ್ ಮಾಡ್ತಾಯಿದ್ರು ನನಗೆ ಗೊತ್ತಿರೋಂಗೆ ಇದೊಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಅಷ್ಟು ಫೈರ್ ಆಗ್ತಾಯಿತ್ತು ಅನಿಸುತ್ತೆ ಇದು ಕೋಟೆಗಳು ಏನು ನೋಡ್ತಾ ಇದ್ದೀರಾ ಈ ಕಲ್ಲುಗಳು ಮತ್ತು ಈ ಥರ ಕಲ್ಲುಗಳು ಇದೆಲ್ಲ ಬರೀ ಇದಕ್ಕೆ ಅಂದರೆ ಈ ಬ್ಲಾಸ್ಟ್ ಮಾಡೋದಕ್ಕೆ ಒಂದು ಟವರ್ ಥರ ಕಟ್ತಾಯಿದ್ರು ಅದೇ ಟವರ್ಗಳಿದು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇಲ್ಲೆಲ್ಲ ಹಾಳಾಗೋಗಿದೆ ನೋಡಿ ಎಲ್ಲ ಬಿದ್ದು ಹಾಳಾಗೋಗ್ಬಿಟ್ಟಿದೆ ಯಾದಗಿರಿ ಅಲ್ಲಿ ಆಲ್ಮೋಸ್ಟ್ ಎಲ್ಲನೂ ಯಾರು ಏನಕ್ಕೆ ಇಲ್ಲಿ ಬರೋದಿಲ್ಲ ಅಂದರೆ ಇಲ್ಲಿ ಯಾವುದು ಸೇಫ್ ಇಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಒಬ್ಬರೂ ಇಲ್ಲ ಇದು ರಾಜರು ಸ್ನಾನ ಮಾಡ್ತಾ ಇರೋಂತಹ ಒಂದು ಕಲ್ಯಾಣಿ ಇದು ಹಳೆ ಕಾಲದಲ್ಲಿ ರಾಜರು ಸ್ನಾನ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಂಥ ಒಂದು ಕಲ್ಯಾಣಿ ಈ ಬೆಟ್ಟಗಳಿಂದ ನೀರು ಬರ್ತಾಯಿತ್ತು ಇವಾಗಲೂ ನೋಡಿ ನೀರು ಸ್ಟೋರ್ ಆಗಿದೆ ಇಲ್ಲೆಲ್ಲ ತುಂಬ್ಕೊಳೋದು ಆ ನೀರು ಆ ನೀರಲ್ಲೇ ಎಲ್ಲರೂ ಸ್ನಾನವನ್ನು ಮಾಡ್ತಾಯಿದ್ರು ಸುರಾಪುರ ಸುರ್ಪುರ ಅನ್ನೋ ಈ ಗ್ರಾಮ 2007 ಇಸವಿಯಲ್ಲಿ ಯಾದಗಿರಿ ಅಂತ ಬಿ ಜೆ ಪಿ ಸರ್ಕಾರ ಮಾಡಿತು ಆವಾಗಿಂದ ಇದು ಯಾದಗಿರಿ ಆಯಿತು ಇವಾಗವರೆಗೂ ಕೂಡ ಈ ಬೆಟ್ಟಕ್ಕೆ ಯಾರೂ ಬರೋದಿಲ್ಲ ಆಮೇಲೆ ಈ ಪ್ರದೇಶಕ್ಕೆ ನೀವೇನಾದರೂ ಬಂದಿದ್ದೀರಾ ಅಂದರೆ ಕೇವಲ ಇದು 50 ಕಿಲೋಮೀಟ್ರ್ ದೂರದಲ್ಲಿ ಆಂಧ್ರ ಮತ್ತು 65-70 ಕಿಲೋಮೀಟ್ರ್ ದೂರದಲ್ಲಿ ಮಹಾರಾಷ್ಟ್ರ ಜಾಯ್ನ್ ಆಗುವಂತಹ ಒಂದು ಸ್ಥಳ ಇದು ಈ ಪ್ರದೇಶದಲ್ಲಿ ಯಾರೂ ಕೂಡ ಈ ಬೆಟ್ಟಕ್ಕೆ ಬರೋದಿಲ್ಲ ಬಂದರೆ ನೀವು ಒಬ್ಬರೇ ಬರಬೇಕು
ಅದಕ್ಕೆ ಇಲ್ಲಿ ಯಾವುದೇ ಟೂರಿಸ್ಟ್ ಪ್ಲೇಸ್ಗಳು ಟೂರಿಸ್ಟ್ಗಳು ಬರೋದಿಲ್ಲ. ಮತ್ತೊಂದು ವಿಷಯ ಏನು ಅಂದರೆ, ಇಲ್ಲಿ ಯಾರೂ ಕೂಡ ಈ ಬೆಟ್ಟವನ್ನಾಗಿರಲಿ ಅಥವಾ ಈ ಪ್ರದೇಶವನ್ನು ಯಾರೂ ಕೂಡ ಡೆವಲಪ್ ಮಾಡಿಲ್ಲ. ಈ ಪ್ರದೇಶ ಇನ್ನೂ ಹಳ್ಳಿಯಾಗೇ ಇರುವಂಥದ್ದು. ತುಂಬ ವರ್ಷಗಳು ಆದರೂ ಕೂಡ ಈ ಇದು ಹಳ್ಳಿ, ಪೂರ್ತಿ ಹಳ್ಳಿಯಾಗಿರುವಂಥದ್ದು, ಸಂಪೂರ್ಣ ಹಳ್ಳಿಯಾಗೇ ಇರುವಂಥದ್ದು. ಮುದ್ದ ಜನರು ಇಲ್ಲಿ, ಆಮೇಲೆ ಇಲ್ಲಿ ಈ ಪ್ರದೇಶದಲ್ಲಿ ಜಾಸ್ತಿ ಕಬ್ಬು ಮತ್ತು ನಿಮಗೆ ಕಡಲೆಬೀಜ ಮತ್ತು ಹತ್ತಿಯನ್ನು ಬೆಳೀತಾರೆ. ಫುಲ್ಲು ಯಾದಗಿರಿ ಫುಲ್ಲು ನಿಮಗೆ ಹತ್ತಿಯನ್ನು ಬೆಳೀತಾರೆ. ಇಲ್ಲಿ ಕಪ್ಪು ಮಣ್ಣು ಅಂತ ಆವಾಗಲೇ ಹೇಳಿದೆ ನಿಮಗೆ, ಇಲ್ಲಿ ಕಪ್ಪು ಮಣ್ಣಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಈ ಪ್ರದೇಶ ಅಂತ. ನಿಜವಾಗ್ಲೂ ಶಾಕ್ ಆಗುತ್ತೆ, ಯಾಕಂದರೆ ಸಮುದ್ರ ಲೆವೆಲ್ಗಿಂತ 650 ಅಡಿಗಳ ಮೇಲಿರುವಂಥದ್ದು ಈ ಬೆಟ್ಟ. ಅದರ ಮೇಲೆ ಕೋಟೆಯನ್ನು ಕಟ್ಟೋದು ಅಷ್ಟು ಈಸಿ ಆಗಿದ್ದ ವಿಷಯ ಅಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೃಹತ್ ಆಕಾರದ ಕಲ್ಲುಗಳನ್ನು ಯೂಸ್ ಮಾಡಿದ್ದಾರೆ ಇಲ್ಲಿ ಅಂತ. ನನಗೆ ಒಂದೇ ಒಂದು ವಿಷಯ ಕಾಡುತ್ತೆ, ಏನು ಅಂದರೆ ಈ ಬೆಟ್ಟಕ್ಕೆ ಹತ್ಬಿಟ್ಟು ಅದು ಯಾಗಪ್ಪ ರಾಜರನ್ನ ಸಾಯಿಸ್ತಾ ಇದ್ರು, ಬೇರೆ ಅಂದರೆ ಬೇರೆ ಊರಿನ ರಾಜರು ಬಂದು ಇವ್ರ ಮೇಲೆ ಡಿಫೀಟ್ ಮಾಡ್ಬೇಕಾರೆ ಅದು ಯಾಕೆ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ನಮ್ಗೆ ಹತ್ತಕ್ಕೆ ಸುಸ್ತಾಗ್ತಾಯಿದೆ, ಸೊ ಅದು ಯಾಕೆ ಮಾಡಿದ್ರು ಗೊತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತು ಈ ಥರ ಹಿಡನ್ ಪ್ಲೇಸಸ್ಗಳನ್ನ ತೋರಿಸ್ತಾ ಇರ್ತೀನಿ. ಬಾಯ್.